ಸ್ವಾಗತ. ಸುದ್ದಿ ನಿಮ್ಮದು, ಪ್ರಸಾರ ನಮ್ಮದು. ನಾನು ವಿಜಯಲಕ್ಷ್ಮಿ. ಕಳಸ ಜಾನಪದ ಕಲೆ ನಾಗರಿಕತೆಯ ಪ್ರತೀಕದ ಸಂಕೇತ, ಎಚ್ ಡಿ ಜ್ವಾಲನಯ್ಯ. ಕಳಸ ಜಾನಪದ ಕಲೆಗಳು ನಮ್ಮ ಪ್ರದೇಶದ ಸಾಂಸ್ಕೃತಿಕ ಪ್ರತಿಬಿಂಬವಾಗಿದೆ. ನಮ್ಮ ಸಂಸ್ಕೃತಿ ಹಾಗೂ ದೇಶೀಯತೆಯ ಸೊಗಡಾಗಿರುವ ಇವು ನಮ್ಮ ನಾಗರಿಕತೆಯ ಪ್ರತೀಕದ ಸಂಕೇತಗಳಾಗಿವೆ ಎಂದು JDS ರಾಜ್ಯ ಉಪಾಧ್ಯಕ್ಷ ಎಚ್ ಡಿ ಜ್ವಾಲನಯ್ಯ ಹೇಳಿದರು. ಕಳಸ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ಶುಕ್ರವಾರ ಕರ್ನಾಟಕ ಜಾನಪದ ಪರಿಷತ್ತು ತಾಲೂಕು ಘಟಕದ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಜಾನಪದ ತಜ್ಞ ಡಾಕ್ಟರ್ ಎಚ್ ಎಲ್ ನಾಗೇಗೌಡರ ಬದುಕು ಬರಹ ವಿಚಾರ ಸಂಕಿರಣ ಹಾಗೂ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ವಿದ್ಯುಕ್ತವಾಗಿ ಉದ್ಘಾಟಿಸಿ ಅವರು ಮಾತನಾಡಿದರು. ಕಲೆ ಎಲ್ಲರ ಮನಸ್ಸನ್ನು ಅರಳಿಸುವ ಶಕ್ತಿ ಇದೆ. ಕಲೆ ಎನ್ನುವುದು ಎಲ್ಲದರಲ್ಲಿಯೂ ಇದೆ. ಅದನ್ನು ಹುಡುಕಿ ಇಂತಹ ವೇದಿಕೆಗಳ ಮೂಲಕ ಹೊರತೆಗೆಯಬೇಕಷ್ಟೇ. ಕಲೆ ನಮ್ಮ ನಾಡಿನ ಸಿರಿವಂತಿಕೆ ಸಂಪತ್ತು. ಇದನ್ನು ಸಂರಕ್ಷಣೆ ಮಾಡುವುದು ಎಲ್ಲರ ಕರ್ತವ್ಯ ಎಂದರು. ಜಿಲ್ಲಾಧ್ಯಕ್ಷ GB ಸುರೇಶ್ ಪ್ರಾಸ್ತಾವಿಕ ನುಡಿಯಲ್ಲಿ ಹಳ್ಳಿ ಬದುಕಿನಲ್ಲಿ ಜಾನಪದ ಮೂಡಿದೆ. ಬೆವರಿನ ಸಂಸ್ಕೃತಿಗೆ ಜಾನಪದ ಸಂಸ್ಕೃತಿ. ದುಡಿಯುತ್ತಾ ದುಡಿಯುತ್ತಾ ನಮ್ಮ ಪೂರ್ವಜರದು ಬದುಕು ಕಟ್ಟಿಕೊಳ್ಳುವ ಬಗ್ಗೆ ತಮ್ಮ ಅನುಭವದ ಮೂಲಕ ಜಾನಪದ ಮಾಧ್ಯಮದಲ್ಲಿ ಬದುಕುವ ಕಲೆಗಳನ್ನು ಸಮಾಜದ ಜನರಲ್ಲಿ ತೋರಿಸಿದ್ದರೆಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂಘಟಕ ಹಾಗೂ ಗೌರವಾಧ್ಯಕ್ಷ ಡಾಕ್ಟರ್ ಮೋಹನ ರಾಜಣ್ಣ ಮಾತನಾಡಿ, ಜನಪದ ಕಲೆಗಳು ನಾಡಿನ ಸಾಂಸ್ಕೃತಿಕ ಮತ್ತು ಸಂಸ್ಕಾರವನ್ನು ಬಿಂಬಿಸುತ್ತವೆ. ಇಂತಹ ಕಲೆಗಳನ್ನು ಉಳಿಸುವ ಬೆಳೆಸುವ ಕಾರ್ಯ ನಮ್ಮೆಲ್ಲರ ಮೇಲಿದೆ. ಜಾನಪದ ಕಲೆಗಳನ್ನು ಉಳಿಸುವ ಹೆಚ್ಚಿನ ಜವಾಬ್ದಾರಿ ಯುವ ಪೀಳಿಗೆಯ ಮೇಲಿದೆ ಎಂದರು. ಜಾನಪದ ತಜ್ಞ ಡಾಕ್ಟರ್ ಎಚ್ ಎಲ್ ನಾಗೇಗೌಡರವರ ಬಗ್ಗೆ ಸಾಹಿತಿ ಶ್ರೀಮತಿ ವಾಣಿಚಂದ್ರಯ್ಯ ನಾಯ್ಡು ಉಪನ್ಯಾಸ ನೀಡಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಸುಜಯ, ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ವಿನಯ್ ಕುಮಾರ್ ಶೆಟ್ಟಿ, ನಿಕಟಪೂರ್ವ ಅಧ್ಯಕ್ಷ ಆರ್ ಅರುಣ್ಕುಮಾರ್ ಮಾತನಾಡಿದರು. ನೂತನ ಅಧ್ಯಕ್ಷೆ ಡಾಕ್ಟರ್ ರಮ್ಯಾರವರು ಮತ್ತು ಪದಾಧಿಕಾರಿಗಳು ಪ್ರತಿಜ್ಞೆ ಸ್ವೀಕರಿಸಿದರು. ನಂತರ ರಮ್ಯಾ ಮಾತನಾಡಿದರು. ಯಕ್ಷಗಾನ ಕಲಾವಿದೆ ಶ್ರೀಮತಿ ಜ್ಯೋತಿ ಮತ್ತು ತಬಲಾ ಮಾಸ್ಟರ್ ನಿತ್ಯಾನಂದ ಶನಿರವರಿಗೆ ಸನ್ಮಾನಿಸಲಾಯಿತು. ಜ್ಯೋತಿ ಜೈನ್ ಮತ್ತು ರಜನಿ ಸುರೇಶರವರಿಂದ ಜಾನಪದ ಗೀತೆಗಳ ಗೀತಗಾಯನ ಕಾರ್ಯಕ್ರಮ ಮತ್ತು ಕುಮಾರಿ ಸ್ವಾತಿರವರಿಂದ ಯಕ್ಷಗಾನ, ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಟಿ, ಕುಮಾರಿ ಅಪೂರ್ವ, ಚಿಂತನ್ ಗೌಡ, ಮಹೇಶ್, ಸಚಿನ್, ಕಾಂತಿ ಪೈ, ಆದಿನಾರಾಯಣ, ಪ್ರಕಾಶ್, ಅನುಪಮ, ಪ್ರೇಮ, ಪೂರ್ಣಿಮಾ, ರಘು, ನಾಗೇಂದ್ರ, ವಿದ್ಯಾರ್ಥಿಗಳು, ಪೋಷಕರು, ಕನ್ನಡ ಸಾಹಿತ್ಯ ಪರಿಷತ್ತು ಗೌರವ ಕಾರ್ಯದರ್ಶಿ ಸುಧೀಶ್ ಸುವರ್ಣ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಮಗ್ಗನ್ಮಕ್ಕಿ ಗಣೇಶ್, ಬ್ಯೂರೋ ನ್ಯೂಸ್, ಅವಿನ್ ಟಿವಿ. ಜಾಬ್ಸ್ ಆರ್ ಅವೈಲೇಬಲ್, ಕಮ್ ಟು ವರ್ಕ್. ಪ್ಲೇಸ್ ಬೆಂಗಳೂರು. Wanted to for caretaker job in Bangalore. Food and accommodations are free. Contact WhatsApp number 973-156-8780. ಕೆಲಸ ಖಾಲಿ ಇದೆ. ಇಲ್ಲಿ ಕೇರ್ ಟೇಕರ್ ಕೆಲಸಕ್ಕೆ ಮಹಿಳೆಯರು, ಹುಡುಗಿಯರು ಬೇಕಾಗಿದ್ದಾರೆ. ಊಟ, ವಸತಿ ಉಚಿತ. ಸಂಪರ್ಕಿಸಿ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ 731568780.